ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕ್ರೂರಿಯಾದ ಒಬ್ಬ ತಂದೆ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗುತ್ತಾನೆ. ಆನಂತರ ಆ ಭಗವಂತನು ಆತನಿಗೆ ಎಂತಹ ಶಿಕ್ಷೆಯನ್ನು ಕೊಟ್ಟನೆಂದು ತಿಳಿದರೆ ನಿಮಗೆ ಗೂಸ್ ಬಂಪ್ಸ್ ಬರುತ್ತವೆ. ಖಂಡಿತವಾಗಿ ನೀವು ಆಶ್ಚರ್ಯ ಪಡುತ್ತೀರಾ. ಈ ದಿನದ ಈ ವಿಡಿಯೋ ನಿಮಗೆ ತುಂಬಾ ಸ್ಪೆಷಲ್ ಆಗನಿಸುತ್ತದೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗಲೇ ನಿಮಗೆ ಸಂಪೂರ್ಣ ವಿಷಯ ಅರ್ಥವಾಗುತ್ತದೆ. ಆನಂತರ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಅಸಲು ಈ ಕಥೆಯನ್ನು ಎಂದು ಭಾವಿಸುತ್ತಿದ್ದೀರಾ? ಸ್ನೇಹಿತರೆ, ಈ ಪ್ರಪಂಚದಲ್ಲಿ ನಾವು ಹಲವಾರು ವಿಚಿತ್ರಗಳನ್ನು, ವಿಶೇಷಗಳನ್ನು ಮತ್ತು ಊಹೆಗೆ ನಿಲುಕದ ಅದೆಷ್ಟೋ ಸಂಗತಿಗಳನ್ನು ಕೇಳುತ್ತಲೇ ಇರುತ್ತೇವೆ. ಅವುಗಳಲ್ಲಿ ಇದೂ ಕೂಡ ಒಂದು. ಇದು ಪಾಕಿಸ್ತಾನದಲ್ಲಿನ ಚಾಂದ್ ಜಿಲ್ಲೆಯಲ್ಲಿನ ಅದ್ರಾನಾ ಎಂಬ ಗ್ರಾಮದಲ್ಲಿ ನಡೆದಂತಹ ಒಂದು ನೈಜ ಘಟನೆಯಾಗಿದೆ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಇಂತಹ ಕೆಟ್ಟ ವ್ಯಕ್ತಿಗಳು ಕೂಡ ಇರುತ್ತಾರೆ. ಅಂತಹವರು ಸಮಸ್ತ ಮಾನವ ಜಾತಿ ನಾಚಿಕೆಯಿಂದ ತಲೆ ತಗ್ಗಿಸುವಂತಹ ಈ ರೀತಿಯಾದ ನೀಚ ಕೃತ್ಯಗಳಲ್ಲಿ ಪಾಲ್ಗೊಳ್ಳುತ್ತಿರುತ್ತಾರೆ. ಈತನು ಮಾಡಿದ ಈ ಕೆಲಸಕ್ಕೆ ಮಾನವ ಕುಲವೆಲ್ಲವೂ ಅಯೋಮಯದಲ್ಲಿ ಬಿದ್ದಿದೆ. ಗೆಳೆಯರೆ, ಈ ಪ್ರಪಂಚದಲ್ಲಿ ತಂದೆ ಮಗಳ ಪ್ರೇಮಾನುರಾಗಗಳು ಹೇಗಿರುತ್ತವೆಂದು ನಮ್ಮೆಲ್ಲರಿಗೂ ಗೊತ್ತಲ್ಲವೇ? ಒಬ್ಬ ತಂದೆ ತನ್ನ ಮಗಳಿಗೆ ಸಂರಕ್ಷಕನಾಗಿರುತ್ತಾನೆ, ಸ್ನೇಹಿತನಾಗಿರುತ್ತಾನೆ, ಮಗಳನ್ನು ದೇವತೆಯ ಹಾಗೆ ನೋಡಿಕೊಳ್ಳುತ್ತಾನೆ. ಅಂದರೆ ಒಟ್ಟಿಗೆ ಹೇಳುವುದಾದರೆ ಆ ಮಗಳಿಗೆ ತಂದೆ ಎಂದರೆ ದೇವರ ಸಮಾನ, ಸದಾ ಕಾಪಾಡುವವನು ಎಂದರ್ಥ. ಆತನಿಲ್ಲದೆ ಆ ಮಗಳು ಒಂದು ಕ್ಷಣವೂ ಕೂಡ ಇರುವುದಿಲ್ಲ. ಆ ತಂದೆಯೂ ಕೂಡ ಮಗಳನ್ನು ಬಿಟ್ಟಿರಲಾರನು. ಮಗಳನ್ನು ಮನೆಗೆ ಮಹಾಲಕ್ಷ್ಮಿಯ ಹಾಗೆ ಎಂದು ಭಾವಿಸುವ ಅದೆಷ್ಟೋ ಅಪ್ಪಂದಿರು ಈ ಪ್ರಪಂಚದಲ್ಲಿದ್ದಾರೆ. ಒಬ್ಬ ಮಗಳು ತನ್ನ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಒಬ್ಬೇ ಒಬ್ಬ ವ್ಯಕ್ತಿಯನ್ನು ಮಾತ್ರ ನಂಬುತ್ತಾಳೆ, ಅದು ತನ್ನ ತಂದೆಯನ್ನು ಮಾತ್ರ. ತನ್ನ ಮೊದಲ ಹೀರೋ ಎಂದು ಭಾವಿಸುವ ತನ್ನ ಮಗಳಿಗೆ ಇಡೀ ಪ್ರಪಂಚವೇ ಆಕೆಯ ತಂದೆಯಾಗಿರುತ್ತಾನೆ. ಗೆಳೆಯರೆ, ಪಾಕಿಸ್ತಾನದಲ್ಲಿನ ಅದ್ರಾನಾ ಗ್ರಾಮದಲ್ಲಿ ವಾಸಿಸುತ್ತಿರುವ ಒಬ್ಬ ತಾಯಿ ಈ ನಿಜವಾದ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ನನ್ನ ಗಂಡ ತುಂಬಾ ದರಿದ್ರನು, ಕೆಲಸಕ್ಕೆ ಬಾರದಿರುವವರಲ್ಲಿ ಆತನು ಒಬ್ಬನು. ಅತಿ ಕ್ರೂರವಾದ ಮತ್ತು ಕಠಿಣವಾದ ಸ್ವಭಾವವುಳ್ಳವನು. ದಿನವೆಲ್ಲ ಕಂಠಪೂರ್ತಿ ಕುಡಿಯುತ್ತಿದ್ದ ಒಬ್ಬ ಕುಡುಕ ಎಂದು ಆ ತಾಯಿ ಹೇಳುತ್ತಿದ್ದರು. ಆತನು ತನ್ನ ಕುಟುಂಬದ ಬಗ್ಗೆ, ನಮ್ಮ ಬಗ್ಗೆ ಅಸಲು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ನಮ್ಮನ್ನು ತುಂಬಾ ಹಿಂಸಿಸುತ್ತಿದ್ದನು. ನಾವು ಇಬ್ಬರು ಪುತ್ರರು ಮತ್ತು ಒಬ್ಬ ಪುತ್ರಿಯೊಂದಿಗೆ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದೆವು. ನನ್ನ ಗಂಡ ದುಡಿಯುತ್ತಿರಲಿಲ್ಲ. ಆತನಿಗೆ ಯಾವುದೇ ರೀತಿಯ ಸಂಪಾದನೆ ಇಲ್ಲದೆ ಇರುವುದರಿಂದ ನಾವು ಕೂಲಿ ನಾಲಿ ಮಾಡಿ ಸ್ವಲ್ಪ ಹಣವನ್ನು ಸಂಪಾದಿಸುತ್ತಿದ್ದೆವು. ಆ ಹಣವನ್ನು ಕೂಡ ನಮ್ಮ ಬಳಿಯಿಂದ ಕಸಿದುಕೊಂಡು ಕುಡಿಯುತ್ತಿದ್ದನು, ಹಾಗೆಯೇ ಜೂಜಾಡುತ್ತಿದ್ದನು. ಇದರಿಂದ ನಮಗೆ ಕುಟುಂಬ ಪೋಷಿಸುವುದು ಬಹಳ ಕಷ್ಟವಾಗುತ್ತಿತ್ತು. ನಾವು ಪ್ರತಿದಿನವೂ ಕಷ್ಟಪಟ್ಟು ಕೂಲಿ ಮಾಡುತ್ತೇವೆ, ಆದರೆ ಮೂರು ಹೊತ್ತು ತಿನ್ನಲು ಇರುತ್ತಿರಲಿಲ್ಲ. ಮೇಲಾಗಿ ನನ್ನ ಗಂಡ ಕುಡಿಯುವುದಲ್ಲದೆ ತನ್ನ ಕುಡುಕ ಸ್ನೇಹಿತನನ್ನು ಕೂಡ ನಮ್ಮ ಮನೆಗೆ ಕರೆತರುತ್ತಿದ್ದನು. ಮನೆಯಲ್ಲಿಯೇ ಕುಡಿಯುತ್ತಿದ್ದರು, ಅಲ್ಲಿ ಅವರದೇ ಲೋಕ. ಒಂದು ದಿನ ನಾನು ಮತ್ತು ನನ್ನ ಪುತ್ರರು ಕೆಲಸಕ್ಕೆಂದು ಹೊರಗೆ ಹೋದೆವು. ಆಗ ನನ್ನ ಮಗಳು ಒಬ್ಬಂಟಿಯಾಗಿ ಮನೆಯಲ್ಲಿದ್ದಳು. ಅದೇ ಸಮಯದಲ್ಲಿ ನನ್ನ ಕುಡುಕ ಗಂಡ ತನ್ನ ಸ್ನೇಹಿತರೊಂದಿಗೆ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದ ನಂತರ ನನ್ನ ಗಂಡ ಮಗಳನ್ನು ಪದೇ ಪದೇ ಅದು ಕೊಡು ಇದು ಕೊಡು ಎಂದು ಕರೆಯುತ್ತಲೇ ಇದ್ದನು. ಆದರೆ ಈಗಾಗಲೇ ಅವರು ಹೆಚ್ಚಾಗಿ ಕುಡಿದ ಮತ್ತಿನಲ್ಲಿರುವುದರಿಂದ ಅವರ ಬಳಿ ಹೋಗಲು ಮಗಳು ಇಷ್ಟಪಡಲಿಲ್ಲ. ಆದರೆ ನನ್ನ ಗಂಡ ಕೋಪಿಸಿಕೊಂಡು ಜೋರಾಗಿ ಅರಚುತ್ತಿದ್ದನು. ಕರೆದಾಗ ಬರದಿದ್ದರೆ ಜೋರಾಗಿ ಒಡೆಯುತ್ತೇನೆಂದು ಬಡಿಯುತ್ತೇನೆಂದು ಆಕೆಯ ಮೇಲೆ ಕೂಗಾಡುತ್ತಿದ್ದನು. ಇದರಿಂದ ಭಯಬಿದ್ದ ಮಗಳು ತನ್ನ ತಂದೆ ಕರೆಯುತ್ತಿದ್ದಂತೆ ಹೋಗಿದ್ದಳು. ಆಗ ಮಗಳನ್ನು ಕುರಿತು ಆ ತಂದೆ, ನಮ್ಮಿಬ್ಬರಿಗೆ ತುಂಬಾ ಹಸಿವಾಗುತ್ತಿದೆ, ಏನಾದರೂ ಅಡುಗೆ ಮಾಡಿಕೊಂಡು ತಗೊಂಡು ಬಾ ಎಂದು ಹೇಳಿದನು. ಭಯದಿಂದಲೇ ಮಗಳು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲು ಶುರು ಮಾಡಿದಳು. ಅಡುಗೆ ತಯಾರಾದ ಬಳಿಕ ಮಗಳು ಊಟ ತೆಗೆದುಕೊಂಡು ಹೋಗಿ ಅವರಿಗೆ ಬಡಿಸಲು ಮುಂದಾದಳು. ನನ್ನ ಕುಡುಕ ಗಂಡನ ಸ್ನೇಹಿತ ನನ್ನ ಮಗಳನ್ನು ದುರುಗುಟ್ಟುತ್ತಾ ನುಂಗುವ ಹಾಗೆ ನೋಡುತ್ತಿದ್ದನು. ಇದನ್ನು ಗಮನಿಸಿದ ನನ್ನ ಮಗಳು ಆಹಾರವನ್ನೆಲ್ಲ ಅಲ್ಲಿಯೇ ಇಟ್ಟು ಒಳಗೆ ಹೋದಳು. ಆಗ ನನ್ನ ಗಂಡನಿಗೆ ಆತನ ಕುಡುಕ ಸ್ನೇಹಿತ ಹೇಳಲು ಶುರು ಮಾಡಿದನು. ಪ್ರಿಯ ಸ್ನೇಹಿತ, ನಿಮ್ಮ ಮಗಳು ತುಂಬಾ ಸುಂದರವಾಗಿದ್ದಾಳೆ, ಮೈಕೈ ತುಂಬಿಕೊಂಡು ಯೌವನ ತುಂಬಿ ತುಳುಕಾಡುತ್ತಿದೆ. ನಾನು ನಿನಗೆ ಒಂದು ವಿಷಯವನ್ನು ಹೇಳುತ್ತೇನೆ. ನಿನ್ನ ಹೆಂಡತಿ ದಿನಪೂರ್ತಿ ಕೆಲಸ ಕೆಲಸ ಎಂದು ಮನೆಯಿಂದ ಹೊರಗಡೆಯೇ ಇರುತ್ತಾಳೆ, ಆದರೆ ನಿನ್ನ ಮಗಳು ಮನೆಯಲ್ಲಿಯೇ ಇರುತ್ತಾಳೆ. ನಿನ್ನ ಮಗಳನ್ನು ನೀನೇ ಏಕೆ ಮದುವೆಯಾಗಬಾರದು? ಅಷ್ಟು ಸುಂದರವಾದ ಸೌಂದರ್ಯವನ್ನು ಪರರಿಗೆ ಏಕೆ ಕೊಡಬೇಕು? ಆ ಸೌಂದರ್ಯವನ್ನು ನೀನೇ ಅನುಭವಿಸು ಎಂದು ಅತಿ ಕೆಟ್ಟದಾದ ಉಚಿತ ಸಲಹೆಯನ್ನು ನೀಡುತ್ತಾನೆ. ಕುಡಿದ ಅಮಲಿನಲ್ಲಿ ತೇಲಾಡುತ್ತಿದ್ದ ನನ್ನ ಗಂಡ ಆತನ ಸ್ನೇಹಿತನ ಮಾತುಗಳಿಗೆ ಏನನ್ನೂ ಹೇಳಲಿಲ್ಲ, ಒಂಚೂರು ಕೋಪಿಸಿಕೊಳ್ಳಲಿಲ್ಲ. ಬದಲಾಗಿ ಆತನ ಮಾತುಗಳಿಗೆ ಸಂತೋಷಪಟ್ಟನು.
ಆದರೆ ಆತನಲ್ಲದೆ ಬೇರೆ ಇನ್ಯಾವುದೇ ತಂದೆಯ ಬಳಿ ಸ್ನೇಹಿತ ಈ ರೀತಿಯಾಗಿ ನೀಚವಾಗಿ ಮಾತಾಡಿದ್ದರೆ ಅಸಲು ನಿನಗೆ ಹುಚ್ಚು ಹಿಡಿದಿದೆಯಾ? ಏನು ಮಾತಾಡುತ್ತೀಯ? ನನ್ನ ಮಗಳ ಬಗ್ಗೆ ಏನು ಹೇಳುತ್ತಿದ್ದೀಯಾ ನೀನು? ಪ್ರಜ್ಞೆ ಇದೆಯಾ ನಿನಗೆ? ಬುದ್ಧಿ ಇದ್ದು ಮಾತಾಡುತ್ತಿದ್ದೀಯಾ? ಮೊದಲು ಇಲ್ಲಿಂದ ತೊಲಗು, ಇಲ್ಲವೆಂದರೆ ಈಗಲೇ ಇಲ್ಲೇ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಸ್ನೇಹಿತನ ಮೇಲೆ ಕೂಗಾಡುತ್ತಿದ್ದರು. ಆದರೆ ಇಲ್ಲಿ ಈ ಕುಡುಕ ತಂದೆ ಹಾಗೇನೂ ಮಾಡಲಿಲ್ಲ. ಏಕೆಂದರೆ ಆ ಸಮಯದಲ್ಲಿ ಅತಿಯಾಗಿ ಕುಡಿದಿದ್ದರಿಂದ ಆತನಿಗೆ ಮೈಮೇಲೆ ಪ್ರಜ್ಞೆಯೇ ಇರಲಿಲ್ಲ. ಮೇಲಾಗಿ ತನ್ನ ಸ್ನೇಹಿತನ ಮಾತುಗಳಿಗೆ ಸಂತೋಷಪಟ್ಟನು. ಹೌದು ಮಿತ್ರ, ನೀನು ಹೇಳಿದ್ದು ನಿಜ. ಅಷ್ಟು ಸೌಂದರ್ಯವನ್ನು ಮತ್ತಾರಿಗೂ ಕೊಡದೆ ನಾನೇ ಆಕೆಯನ್ನು ಮದುವೆಯಾಗಿ ಮನೆಯಲ್ಲಿರಿಸಿಕೊಳ್ಳುತ್ತೇನೆ ಎಂದು ಸ್ನೇಹಿತನನ್ನು ಕುರಿತು ಸರಿ ನೀನು ಹೊರಡು ಎಂದು ಹೇಳಿ ಆತನನ್ನು ಮನೆಯಿಂದ ಕಳಿಸಿಬಿಡುತ್ತಾನೆ. ಮಗಳು ಮರೆಯಲ್ಲಿ ನಿಂತು ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿರುತ್ತಾಳೆ. ಸಂಜೆ ನಾವು ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸಾದೆವು. ಆ ಸಮಯದಲ್ಲಿ ನನ್ನ ಗಂಡ ಮನೆಯಲ್ಲಿರಲಿಲ್ಲ. ಆನಂತರ ರಾತ್ರಿ ಊಟ ಮುಗಿಸಿ ಮಲಗಿಕೊಂಡೆವು. ಆಗ ನನ್ನ ಮಗಳು ಈ ವಿಷಯವನ್ನು ನನ್ನ ಬಳಿ ಹೇಳಿದಳು. ಆದರೆ ನಾನು ಆಕೆಯ ಮಾತುಗಳಿಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಮಾರನೇ ದಿನ ನಾವು ಯಥಾವತ್ತಾಗಿ ನಮ್ಮ ಕೆಲಸಗಳಿಗೆ ನಾವು ಹೊರಟು ಹೋದೆವು. ನಾವು ಹೋದ ಬಳಿಕ ನಾವು ಇಲ್ಲ ಎಂದು ತಿಳಿದ ನನ್ನ ಕುಡುಕ ಗಂಡ ತನ್ನ ಸ್ನೇಹಿತನ ಜೊತೆ ಸೇರಿ ಕಾಜಿಯೊಂದಿಗೆ ಮನೆಗೆ ಬಂದರು. ಕಾಜಿಗೆ ಸಾಕಷ್ಟು ಹಣವನ್ನು ನೀಡಿದ್ದರು. ಆಗ ನನ್ನ ಮಗಳು ಕೋಣೆಯಲ್ಲಿ ಒಬ್ಬಳೇ ಇದ್ದಾಗ ಹೋಗಿ ಆಕೆಯ ಕೈ ಹಿಡಿದು ಎಳೆತರುತ್ತಾನೆ ನನ್ನ ಗಂಡ. ಸೈಲೆಂಟ್ ಆಗಿರಬೇಕು, ಕೂಗಾಡಿದರೆ ಇಲ್ಲೇ ಕೊಂದು ಹಾಕುತ್ತೇವೆ ಎಂದು ಬೆದರಿಸಿದರು. ನಾನು ನಿನ್ನನ್ನು ಮದುವೆಯಾಗುತ್ತಿದ್ದೇನೆ, ತುಟಿಪಿಟಿಕೆನ್ನದೆ ನಿಶ್ಶಬ್ದವಾಗಿ ಕಾಜಿ ಮುಂದೆ ಕುಳಿತುಕೋ, ಕಾಜಿ ಏನು ಕೇಳಿದರೂ ಸಮಾಧಾನದಿಂದ ಉತ್ತರಿಸು, ಆಗುವುದಿಲ್ಲವೆಂದು ವಿರೋಧಿಸಿದರೆ ಈಗಲೇ ನಿನ್ನನ್ನು ಕೊಂದು ಸಮಾಧಿ ಮಾಡಿ ಸಂಜೆ ನಿನ್ನ ತಾಯಿ ಮತ್ತು ಅಣ್ಣಂದಿರನ್ನು ಕೊಲ್ಲುವುದಾಗಿ ಬೆದರಿಸಿದ್ದನು ನನ್ನ ಗಂಡ. ಈ ರೀತಿಯಾಗಿ ತನ್ನ ಮಗಳನ್ನು ಬಲವಂತವಾಗಿ ಮದುವೆಯಾಗಿದ್ದನು ಆ ಕ್ರೂರಿ ಅಪ್ಪ. ಸಂಜೆ ಮನೆಗೆ ಹೋದ ನಂತರ ವಿಷಯ ತಿಳಿದು ನಾವು ತುಂಬಾ ಅಳುತ್ತಿದ್ದೆವು. ನಮ್ಮನ್ನು ಕೂಡ ಅತಿ ದಾರುಣವಾಗಿ ಹಿಂಸಿಸಿ ನಮ್ಮ ಬಾಯಿ ಮುಚ್ಚಿಸಿದ್ದನು. ಈ ವಿಷಯವನ್ನು ಬಹಿರಂಗಗೊಳಿಸಿದರೆ ಎಲ್ಲರನ್ನೂ ಕೊಲ್ಲುತ್ತೇನೆ ಎಂದು ಹೆದರಿಸಿದ್ದನು. ಎರಡು ದಿನ ಕಳೆಯಿತು. ಏನು ಮಾಡಬೇಕೆಂದು ತಿಳಿಯದೆ ಮೂರನೇ ದಿನ ನಾನು ನನ್ನ ಸೋದರನನ್ನು ಕರೆದೆ. ಎಲ್ಲಾ ವಿಷಯವನ್ನು ಆತನಿಗೆ ತಿಳಿಸಿದೆ. ಆಗ ನನ್ನ ಸೋದರ ನನ್ನ ಕ್ರೂರಿ ಕುಡುಕ ಗಂಡನನ್ನು ಸದೆಬಡೆದನು. ಚೆನ್ನಾಗಿ ಒದ್ದು ದನಕ್ಕೆ ಬಡಿಯುವ ಹಾಗೆ ಬಡಿದನು. ಆತನಿಂದ ನಮ್ಮನ್ನು ಬಿಡುಗಡೆಗೊಳಿಸಿದನು. ತನ್ನೊಡನೆ ನಮ್ಮನ್ನು ಕರೆದುಕೊಂಡು ಹೋದನು. ಮದ್ಯದ ಅಮಲಿನಲ್ಲಿ ತೇಲಾಡುತ್ತಿದ್ದನು ನನ್ನ ಗಂಡ. ಮೈ ಮೇಲೆ ಪ್ರಜ್ಞೆ ಇಲ್ಲದೆ ದೆವ್ವ ಹಿಡಿದವರ ಹಾಗೆ ತನ್ನ ಮಗಳ ಜೀವನವನ್ನು ತಾನೇ ತನ್ನ ಕೈಯಾರೆ ನಾಶ ಮಾಡಿದನು ಆ ಕ್ರೂರಿ ತಂದೆ. ಮಿತಿಮೀರಿದ ಕುಡಿತದಿಂದ ಆತನ ದೇಹದ ಅಂಗಾಂಗಗಳು ಸತ್ತು ಹೋಗಿದ್ದವು. ಹಾಗೆಯೇ ನನ್ನ ಸೋದರ ನೀಡಿದ ಶಿಕ್ಷೆಗೆ ಆತನ ಶರೀರ ಸಂಪೂರ್ಣವಾಗಿ ಕುಗ್ಗಿ ಹೋಯಿತು. ಆತನ ಹೊಟ್ಟೆ ಉಬ್ಬಿಕೊಂಡಿತ್ತು. ಆತನನ್ನು ಡಾಕ್ಟರ್ಗಳ ಬಳಿ ಕರೆದು ಹೋಗಲು ಯಾರೂ ಬರಲಿಲ್ಲ. ಮಲಮೂತ್ರಗಳು ಕೂಡ ನಿಂತು ಹೋದವು. ಆ ಬಾಧೆಯನ್ನು ತಾಳಲಾರದೆ ನಾಲ್ಕೈದು ದಿನಗಳು ಅರಿಚುತ್ತಲೇ ಇದ್ದನು. ಆನಂತರ ಆ ಬಾಧೆಯನ್ನು ತಾಳಲಾರದೆ ಅದೇಗೋ ತೆವಳುತ್ತಾ ಹೊರಗೆ ಹೋಗಿ ಒಂದು ಕಸದ ಬುಟ್ಟಿಯ ಬಳಿ ಸತ್ತು ಹೋಗಿದ್ದನು. ಆತನನ್ನು ಮುಚ್ಚಲು ಸಹ ಯಾರೂ ಬಂದಿರಲಿಲ್ಲ. ಹುಳ ಹುಪ್ಪಟೆಗಳು ಮತ್ತು ನಾಯಿಗಳು ಆತನ ಮೃತದೇಹವನ್ನು ಕಿತ್ತು ತಿನ್ನುತ್ತಿದ್ದವು. ಕಡೆಗೆ ಕಸ ತುಂಬುವವರು ಆ ಮೃತದೇಹವನ್ನು ಎತ್ತಿಕೊಂಡು ಹೋಗಿದ್ದರು. ಈ ರೀತಿಯಾಗಿ ದಿಕ್ಕು ದೇಶ ಇಲ್ಲದ ಸಾವನ್ನು ಸತ್ತಿದ್ದನು ಆ ಪಾಪಿ, ಆ ಕ್ರೂರ ತಂದೆ. ಸ್ನೇಹಿತರೆ, ಯಾರೇ ಆಗಲಿ, ಈ ಪ್ರಪಂಚದಲ್ಲಿ ಎಲ್ಲಾ ರೀತಿಯ ಎಲ್ಲೆಗಳನ್ನು ದಾಟಿ ಮಿತಿ ಮೀರಿ ವರ್ತಿಸಿದರೆ, ಪವಿತ್ರವಾದ ಬಂಧಗಳಿಗೆ ಬೆಲೆ ಕೊಡದಿದ್ದರೆ ಮತ್ತು ಅಮಾಯಕರನ್ನು ಹಿಂಸಿಸಿದರೆ ಆ ದೇವರು ತಾನೇ ಹೇಗೆ ಕ್ಷಮಿಸಬಲ್ಲನು? ಇಲ್ಲಿಯೂ ಕೂಡ ಹಾಗೆ ನಡೆಯಿತು. ತಂದೆ ತನ್ನ ಮಗಳ ಬಗ್ಗೆ ಇಂತಹ ತಪ್ಪು ನಿರ್ಣಯ ತೆಗೆದುಕೊಳ್ಳುತ್ತಿದ್ದಾನೆ ಎಂದು ಮಗಳು ತನ್ನ ತಾಯಿಗೆ ಹೇಳಿದರೂ ಸಹ ಆ ತಾಯಿಗೆ ತಂದೆಯ ಮೇಲೆ ಒಂದು ನಂಬಿಕೆ ಇತ್ತು. ಏಕೆಂದರೆ ಎಂತಹ ಕುಡುಕ ತಂದೆಯಾದರೂ ಕೂಡ ಹದ್ದು ಮೀರಿ ತನ್ನ ಮಗಳನ್ನು ಕಾಮದೃಷ್ಟಿಯಿಂದ ನೋಡುವುದಿಲ್ಲ ಎಂಬ ನಂಬಿಕೆಯಿಂದಲೇ ಆ ದಿನ ಆ ತಾಯಿ ತನ್ನ ಮಗಳ ಮಾತುಗಳನ್ನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಕೊನೆಗೆ ಯಾರು ಏನು ಮಾಡಲಾಗದಿದ್ದರೂ ಆ ಭಗವಂತನು ಮಾತ್ರ ಸುಮ್ಮನಿರಲಿಲ್ಲ. ಆ ಪಾಪಿಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿದ್ದನು. ಸ್ನೇಹಿತರೆ, ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಧನ್ಯವಾದಗಳು.